ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ನಡುಗೋಡು, ಮಂಗಳೂರು ಉತ್ತರ ವಲಯ, ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಕೃತಿ ಸೌಂದರ್ಯಕ್ಕೆ ಸೀಮಿತ ಎಂಬಂತೆ ಪ್ರಕೃತಿಯ ಹಸಿರು ಮಡಿಲಲ್ಲಿ ತಲೆ ಎತ್ತಿ ನಿಂತಿರುವ ಸರ್ಕಾರಿ ಪ್ರೌಢಶಾಲೆ ನಡುಗೋಡು. ಈ ವಿದ್ಯಾದೇಗುಲ ರಾಷ್ಟ್ರಮಟ್ಟದ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಪಡೆದ ನಮ್ಮ ಹೆಮ್ಮೆಯ ಸಂಸ್ಥೆಯಾಗಿದೆ ಎಂಬುದಕ್ಕೆ ಬಹಳ ಸಂತೋಷವಾಗುತ್ತಿದೆ. ದಿನಾಂಕ 24/9/2021 ಶಾಲಾ ಮುಖ್ಯ ಶಿಕ್ಷಕಿ, ಶಾಲಾ ಎಲ್ಲ ಅಧ್ಯಾಪಕ ವೃಂದ, ಅಡುಗೆ ಸಿಬ್ಬಂದಿ ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಪೋಷಣಾ ಅಭಿಯಾನ ಪ್ರೋಟೀನ್ಯುಕ್ತ ಆಹಾರವಾದ ಸೊಪ್ಪು, ತರಕಾರಿಗಳು ಹಾಗೂ ಕಾಳುಗಳು ಮತ್ತು ಹಣ್ಣು ಹಂಪಲು, ಮೊಟ್ಟೆ ಇತ್ಯಾದಿಗಳನ್ನು ಒಂದೇ ಕಡೆ ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿ ಅದಕ್ಕೊಂದು ರೂಪ ಕೊಟ್ಟು ಪ್ರದರ್ಶಿಸುವುದು ನಮ್ಮೆಲ್ಲರಿಗೂ ಆಹ್ಲಾದಕರ ಸಂತೋಷ. ಈ ಎಲ್ಲ ವಿಷಯಗಳ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಾಂತಿ ಭಟ್, ಶಾಲಾ ಸಹಶಿಕ್ಷಕರಾದ ಜಯಪೌಲ್ ಡಿಸೋಜ ಹಾಗೂ ಇಕೋ ಕ್ಲಬ್ ನೋಡಲ್ ಆದ ವಿಜ್ಞಾನ ಸಹಶಿಕ್ಷಕರಾದಂಥ ನಾಗರಾಜ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಸಹ ವಿವರವಾದ ಮಾಹಿತಿಯನ್ನು ನೀಡಿದರು. ಊರಿನ ದಾನಿಗಳ ಸಹಕಾರದಿಂದ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ನಮ್ಮಲ್ಲಿ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಹಾಗೂ ಮರಗಳಾದ ಹಲಸು, ನೆಲ್ಲಿಕಾಯಿ, ಪಪ್ಪಾಯಿ, ಬಾಳೆಹಣ್ಣಿನ ಗಿಡ, ಮಾವು, ತೆಂಗು, ತೊಂಡೆ, ಹುಣಸೆ, ಅಂಟೆಕಾಯಿ, ಹೆಬ್ಬಳಸು, ಗೆಣಸು ಇತ್ಯಾದಿಗಳನ್ನು ಬೆಳೆಸಲಾಗಿದೆ. ಇದರಿಂದ ನಮ್ಮ ಮಧ್ಯಾಹ್ನದ ಅಕ್ಷರ ದಾಸೋಹಕ್ಕೆ ಸಂಬಂಧಿಸಿದಂತೆ ಉಪಹಾರ ಯೋಜನೆಗೆ ಇದರಿಂದ ಬಹಳ ಸಹಕಾರಿಯಾಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಈ ದಿನ ಮಕ್ಕಳು ಮತ್ತು ಶಿಕ್ಷಕರು ತಂದು ಪ್ರದರ್ಶನಗೊಂಡಂತಹ ತರಕಾರಿಗಳು ಹಾಗೂ ಸೊಪ್ಪುಗಳು, ಬೆಂಡೆಕಾಯಿ, ಹೀರೆಕಾಯಿ, ಬದನೆ, ಸೌತೆ, ಅವರೆ, ಬೀಟ್ರೂಟ್,